ಇನ್ನು ಗುಜರಾತ್ನಲ್ಲಿ ಏನಾಗಬಹುದು? ಕಳೆದ ಎರಡೂ ಚುನಾವಣೆಯಲ್ಲೂ 2014 ಹಾಗೆ 2019 ಎರಡೂ ಚುನಾವಣೆಯಲ್ಲೂ ಕೂಡ ಕ್ಲೀನ್ ಸ್ವೀಪ್ ಮಾಡಿತ್ತು ಬಿಜೆಪಿ ಗುಜರಾತ್ನಲ್ಲಿ. ಗುಜರಾತ್ನಲ್ಲಿ ಈ ಬಾರಿಯೂ ಬಿಜೆಪಿಯ ದಿಗ್ವಿಜಯ ಯಾತ್ರೆಗೆ ಯಾವುದೇ ತಡೆ ಆಗಿಲ್ಲ. ಪ್ರಧಾನಿ ನರೇಂದ್ರ ಮೋದಿಯವರ ಕೈ ಬಿಡಲಿಲ್ಲ, ಅವರ ತವರು ರಾಜ್ಯದ ಮತದಾರರು. 26 ಲೋಕಸಭಾ ಸೀಟ್ಗಳೇನಿದ್ದಾವೆ ಆ ಲೋಕಸಭಾ ಸೀಟ್ಗಳಲ್ಲಿ ಮತ್ತೆ ಬಿಜೆಪಿ ತನ್ನ ಅಸ್ಮಿತೆಯನ್ನ, ತನ್ನ ಭದ್ರ ಬುನಾದಿ ಏನಿದೆ ಅದನ್ನ ಮತ್ತೊಮ್ಮೆ ಪ್ರೂವ್ ಮಾಡಿದೆ. ಮೂರನೇ ಬಾರಿಯ ಗುಜರಾತ್ನಲ್ಲಿ ಕ್ಲೀನ್ ಸ್ವೀಪ್ ಅನ್ನ ಮಾಡಿದೆ ಬಿಜೆಪಿ ಅನ್ನುವಂಥ ಸಮೀಕ್ಷೆಯ ರಿಸಲ್ಟ್, ಸಮೀಕ್ಷೆಯ ಪ್ರೆಡಿಕ್ಷನ್ ಸದ್ಯಕ್ಕೆ ಲಭ್ಯವಾಗ್ತಾ ಇರೋದು. ಹಾಗಾದ್ರೆ ಯಾವ ಸಮೀಕ್ಷೆಯಲ್ಲಿ ಎಷ್ಟೆಷ್ಟು? ಗುಜರಾತ್ನ 26 ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಬಾರಿಯೂ 26ರಲ್ಲೂ ಕ್ಲೀನ್ ಸ್ವೀಪ್ ಮಾಡುತ್ತೆ ಅಂತ ಹೇಳಿ ಟೈಮ್ಸ್ ನೌ ಸಮೀಕ್ಷೆ ಹೇಳಿದೆ. ಇಂಡಿಯಾ ಟಿವಿ ಸಮೀಕ್ಷೆ ಕೂಡ ಅದನ್ನೇ ಹೇಳಿದೆ. 26ರಲ್ಲಿ 26 ಕೂಡ ಬಿಜೆಪಿ ಗೆಲ್ಲುತ್ತೆ, ಕಾಂಗ್ರೆಸ್ ಹಾಗೆ ಆಪ್ ಈ ಬಾರಿಯೂ ಶೂನ್ಯ ಅನ್ನುವಂಥದ್ದನ್ನ ಈ ಎರಡೂ ಸಮೀಕ್ಷೆಗಳು ಹೇಳಿದ್ದಾವೆ. ಬಟ್ ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆ ಪ್ರಕಾರ 25ರಿಂದ 26 ಸೀಟ್ ಗೆಲ್ಲಬಹುದು, 1 ಸೀಟ್ ಕಾಂಗ್ರೆಸ್ ಗೆಲ್ಲುವಂತಹ ಸಾಧ್ಯತೆ ಇದೆ ಅಂತ ಈ ಸಮೀಕ್ಷೆ ಹೇಳಿದೆ. ಹಾಗೆ ಮ್ಯಾಟ್ರಿಸ್ ಸಮೀಕ್ಷೆಯ ಪ್ರಕಾರ 25ರಿಂದ 26 ಸೀಟ್ಗಳನ್ನ ಗೆಲ್ಲಬಹುದು, 2 ಸೀಟ್ ಕಾಂಗ್ರೆಸ್ ಅಥವಾ ಇಂಡಿಯಾ ಮೈತ್ರಿಕೂಟದ ಪಾಲಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿದೆ. ಗುಜರಾತ್ನ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿನ ಪ್ರೊಡಿಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಸ್ ನ ನೋಡ್ತಾ ಇದ್ವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.